ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಹುಟ್ಟುವ ಮಗು ಬುದ್ಧಿವಂತವಾಗಿ ಹುಟ್ಟಬೇಕು ಅಂದರೆ ಏನೇನು ಮಾಡಬೇಕು ಯಾರ್ಯಾರು ಗರ್ಭಿಣಿ ಇದ್ದೀರ ಈ ವಿಡಿಯೋವನ್ನು ತಪ್ಪದೇ ನೋಡಿ ಯಾಕಂದರೆ ಇದು ನಿಮಗೂ ಯೂಸ್ಫುಲ್ ಹಾಗೆ ನಿಮ್ಮ ಹುಟ್ಟುವ ಮಕ್ಕಳಿಗೂ ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್ ಮಕ್ಕಳು ಚುರುಕಾಗಿರಬೇಕು ಬುದ್ಧಿವಂತ ಆಗಿರಬೇಕು ಅಂತ ಎಲ್ರಿಗೂ ಇಂಟೆನ್ಷನ್ ಇರುತ್ತೆ ಅದಕ್ಕೆ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಮಗು ಬುದ್ಧಿವಂತಿಕೆಯಾಗಿ ಹುಟ್ಟುತ್ತದೆ ಹಾಗಾದರೆ ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಎಂಬುದನ್ನು ನೋಡೋಣ ಬನ್ನಿ ಫಸ್ಟ್ ಆಫ್ ಆಲ್ ಬಾದಾಮಿ ಬಾದಾಮಿಯಲ್ಲಿ ಸೋಡಿಯಂ ಅಂಶ ಮೆಗ್ನೀಷಿಯಂ ಅಂಶ ಜಿಂಕ್ ಅಂಶ ಹೆಚ್ಚಾಗಿ ಕಂಡು ಬರುತ್ತದೆ ಇದು ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸೋಕೆ ಸೂಕ್ತವಾಗಿದೆ ಈ ಬಾದಾಮಿಯನ್ನು ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಎದ್ದ ತಕ್ಷಣ ಸಿಪ್ಪೆ ತೆಗೆದು ತಿನ್ನಬೇಕು ಎರಡನೆಯದು ಕರಿಬೇವು ಕರಿಬೇವಿನಲ್ಲಿ ಒಮೆಗಾ ತ್ರೀ ಹೆಚ್ಚಳವಾಗಿ ಕಂಡುಬರುತ್ತದೆ ಇದು ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸುವುದಕ್ಕೆ ಸೂಕ್ತವಾದ ಆಹಾರ ನಿಮ್ಮ ದಿನನಿತ್ಯದ ಆಹಾರಗಳಲ್ಲಿ ಇದನ್ನು ಸೇವಿಸಬೇಕು ಜೊತೆಗೆ ಕರಿಬೇವು ರಕ್ತವನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ಬುದ್ಧಿಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಇನ್ನು ಮೊಟ್ಟೆ ಈ ಮೊಟ್ಟೆಯಲ್ಲಿ ಐರನ್ ಕೊಲೈನ್ ಮೆಗ್ನೀಷಿಯಂ ಪೊಟ್ಯಾಷಿಯಂ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಜಿಂಕ್ ಸೋಡಿಯಂ ಪ್ರೋಟೀನ್ ಹೆಚ್ಚಾಗಿ ಇದೆ ಹಾಗಾಗಿ ಪ್ರತಿದಿನ ಒಂದು ಮೊಟ್ಟೆಯನ್ನು ತಿನ್ನುವುದು ತುಂಬ ಒಳ್ಳೆಯದು ಇನ್ನು ಹಸಿರು ತರಕಾರಿ ಹಸಿರು ತರಕಾರಿಯನ್ನು ಪ್ರತಿದಿನ ತಿನ್ನುವುದರಿಂದ ಅದರಲ್ಲಿರುವ ಪೋಲಿಕ್ ಆ್ಯಸಿಡ್ ಅಂಶ ಗರ್ಭಿಣಿಯರ ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ಗರ್ಭಿಣಿ ಸ್ತ್ರೀಯರಿಗೂ ಶಕ್ತಿಯನ್ನು ಕೊಡುತ್ತದೆ ಇನ್ನು ಮೊಳಕೆ ಕಾಳುಗಳು ಹದಿನೈದು ದಿನಕ್ಕೆ ಒಮ್ಮೆ ಈ ಮೊಳಕೆ ಕಟ್ಟಿದ ಕಾಳುಗಳನ್ನು ತಿನ್ನುವುದರಿಂದ ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸುವುದರ ಜೊತೆಗೆ ಒಮೇಗಾ ತ್ರೀ ಫ್ಯಾಟ್ ಹೆಚ್ಚಾಗಿ ಇರುವುದರಿಂದ ಮಗುವಿನ ತೂಕವೂ ಸಹ ಹೆಚ್ಚಾಗುತ್ತದೆ ಮತ್ತು ಹಾಲು ಪ್ರತಿದಿನ ಒಂದು ಲೋಟ ಹಾಲನ್ನು ಕುಡಿಯಲೇಬೇಕು ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಇರುವುದರಿಂದ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ಬುದ್ಧಿಶಕ್ತಿ ಸಹ ಹೆಚ್ಚಾಗುತ್ತದೆ ಮತ್ತು ಕಿತ್ತಾಳೆ ಹಣ್ಣು ಕಿತ್ತಾಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರುವುದರಿಂದ ಮಗುವಿನ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮಗು ಅಂದವಾಗಿ ಹುಟ್ಟುತ್ತದೆ ಕಿತ್ತಾಳೆ ಹಣ್ಣು ತಿನ್ನುವುದರಿಂದ ಮಗು ಚುರುಕಾಗಿಯೂ ಬೆಳೆಯುತ್ತದೆ ಮತ್ತು ಕಿತ್ತಾಳೆ ಹಣ್ಣಿನಲ್ಲಿರುವ ರುಚಿ ಮಗುವಿಗೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಈ ಹಣ್ಣನ್ನು ತಿನ್ನುವುದರಿಂದ ಗರ್ಭಿಣಿ ಸ್ತ್ರೀಯರಲ್ಲಿರುವ ವಾಂತಿ ವಾಕರಿಕೆಗಳು ಸಹ ಕಡಿಮೆಯಾಗುತ್ತದೆ ಇನ್ನು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿನಲ್ಲಿ ನ್ಯೂಟ್ರಿಷಿಯನ್ ಅಧಿಕವಾಗಿರುತ್ತದೆ ಇದರಲ್ಲಿ ವಿಟಮಿನ್ ಕೆ ವಿಟಮಿನ್ ಎ ಕ್ಯಾಲ್ಸಿಯಂ ಐರನ್ ಪೊಲೇಟ್ ಮತ್ತು ಪೊಟ್ಯಾಷಿಯಂ ಇರುವುದರಿಂದ ಪಾಲಕ್ ಸೊಪ್ಪನ್ನು ವಾರದಲ್ಲಿ ಎರಡು ಬಾರಿಯಾದರೂ ತಿನ್ನುವುದು ಒಳ್ಳೆಯದು ಪ್ರತಿದಿನ ಒಂದು ಬಾಳೆಹಣ್ಣು ತಿನ್ನುವುದರಿಂದ ವಿಟಮಿನ್ ಬಿ ಸಿಕ್ಸ್ ಫೋರ್ ಮಿಲಿಯನ್ ಗ್ರಾಮ್ನಷ್ಟು ಕಂಡು ಬರುತ್ತದೆ ಇದು ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ಗರ್ಭಿಣಿ ಸ್ತ್ರೀಯರ ಬೆನ್ನುಮೂಳೆಯನ್ನು ಗಟ್ಟಿ ಮಾಡುತ್ತದೆ ಸೊ ನೋಡದೆಲ್ಲ ಫ್ರೆಂಡ್ಸ್ ಎಲ್ಲ ಗರ್ಭಿಣಿ ಸ್ತ್ರೀಯರು ಈ ಆಹಾರಗಳನ್ನು ಫಾಲೋಅಪ್ ಮಾಡಿ ಇದರಿಂದ ನಿಮ್ಮ ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ